ಸ್ವತಂತ್ರ ಬಂದು 2013 ವರೆಗೂ 6,500 ಕಿಲೋಮೀಟರ್ ನ್ಯಾಷನಲ್ ಹೈವೇ ಆಗಿತ್ತು. ಈ 10 ವರ್ಷದಲ್ಲಿ 13,000 ಕಿಲೋಮೀಟರ್ ನ್ಯಾಷನಲ್ ಹೈವೇ ಆಗಿದೆ. 10 ವರ್ಷದಲ್ಲಿ ನಾವೇ ಅನುಭವಿಸ್ತೇವೆ. ಅಧ್ಯಕ್ಷರೇ, ಒಂದ್ ನಿಮಿಷ, ನೀ ಆಮೇಲೆ ಮಾತಾಡಪ್ಪ. ಒಂದ್ ಸರಿ ನ್ಯಾಷನಲ್ ಹೈವೇ ಬಗ್ಗೆ ಆಮೇಲೆ ಮಾತಾಡು. ನಾನು ಹೇಳಿದಾಗ ಯಾಕೆ ನ್ಯಾಷನಲ್ ಹೈವೇ 18 ವರ್ಷ ಆಯ್ತು, ಮುಕ್ಕೋ ರಸ್ತೆ 18 ವರ್ಷ ಆಯ್ತು, ನೋಡಿ ಇವತ್ತಿಗೂ ಮುಗ್ದಿಲ್ಲ. ಯಾಕಂದ್ರೆ ನ್ಯಾಷನಲ್ ಹೈವೇ ಒಟ್ ರಿಪೋರ್ಟ್ ಕೊಡ್ತಾ ಇದ್ರೆ ಅದಕ್ಕೆ ಹೇಳ್ತಾ ಇದ್ದೀರಿ ಸರ್. ಕೇಂದ್ರ ಪರ ವಕಾಲತ್ತಾಗ್ತಾರೆ ಬಿಡು. ಮಂಗಳೂರು ನ್ಯಾಷನಲ್ ಎನ್ ಎಚ್ ಹಾಗೆ ಬಿದ್ದಿದೆ ಅಧ್ಯಕ್ಷರೇ. ಈಗ ಇನ್ನ 2 ಅವರ್ ಬೇಕು ಸರ್. ತುಂಬಾ ಹಿಂಗೆಲ್ಲ ಮಾಡಿದ್ರಿ ನೀನು ಏನ್ ಸ್ವಲ್ಪ 2 ನಿಮಿಷ ಅಲ್ಲ 1 ನಿಮಿಷ ಸರ್, 1 ನಿಮಿಷ ಅಲ್ಲ. ಈಗ ನ್ಯಾಷನಲ್ ಹೈವೇ ನಾವು ಗದಗ ಹೋಗ್ತಿದ್ವಿ, ಎಷ್ಟು ಕಷ್ಟಪಟ್ಟು ಹೋಗ್ತಿದ್ವಿ ನಾವು. ಹೋಗುವಾಗ ಅವಾಗ 1-1.5 ತಾಸು ಬೇಕಾಗಿತ್ತು, ಈಗ 30-35 ನಿಮಿಷದಲ್ಲಿ ಗದಗ ಮುಟ್ತೀವಿ. ಆಗದ ಮಂಗಳೂರು ಮತ್ತೆ ಆಗದ ವಿಚಾರ ಹೇಳಿದ್ದಾರೆ ಅಷ್ಟೇ ಅವರು. ಇನ್ನೂ ಕೂಡ ಆಗಲ್ಲ, ಇನ್ನು 8 ವರ್ಷ ಆಯ್ತು. ಕೇಂದ್ರದ ಪರವಾಗಿ ಸ್ವಲ್ಪ ಶಕ್ತಿ ಇದ್ರೆ ಬಸವರಾಜ ಬೊಮ್ಮಾಯಿ 10 ವರ್ಷದಲ್ಲಿ ರಾಜ್ಯದಲ್ಲಿ ನ್ಯಾಷನಲ್ ಹೈವೇ ಆಗಿದೆ. ಇವತ್ತು ಹಲವಾರು ನ್ಯಾಷನಲ್ ಹೈವೇ ತೊಂದರೆ ಆಗಿರಬಹುದು. ಗೋಪಾಲಕೃಷ್ಣ, ನಾನು ನಿಮ್ ಪರವಾಗಿ ಮಾತಾಡ್ತಿದ್ದೀನಿ. ಅಲ್ಲ, 1 ನಿಮಿಷ ಕೇಳಪ್ಪ. ಅಲ್ಲಿ ಏನಾದ್ರು ಅಲ್ಲ, ಅಲ್ಲಿ ಲ್ಯಾಂಡ್ ಅಕ್ವಿಷನ್ ಪ್ರಾಬ್ಲಮ್ ಇರ್ಬೋದು. SLO ನೇಮಕ ಮಾಡೋದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಇವತ್ತು SLOಗಳ ನೇಮಕ ಮಾಡಿ ಲ್ಯಾಂಡ್ ಅಕ್ವಿಷನ್ ಮಾಡಿ ಕಾಂಪೆನ್ಸೇಷನ್ ಕೊಡಿ, ರಸ್ತೆ ಆಗ್ತದೆ. ಯಾಕಾಗೋದಿಲ್ಲ ಮಾನ್ಯ ಸಭಾಧ್ಯಕ್ಷರೇ? ಕಳೆದ ಲ್ಯಾಂಡ್ ಅಕ್ವಿಷನ್ ಆಗಿ 7,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಕೊಟ್ಟಿದೆ. ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಕೂಡ ರಾಜ್ಯ ಸರ್ಕಾರ ಕೊಡಬೇಕಾಗುತ್ತೆ. 7,000 ಕೋಟಿ ರೂಪಾಯಿ ಇವತ್ತು ಹೊಸ ರೈಲ್ವೆ ಲೈನು, ಎಲೆಕ್ಟ್ರಿಫಿಕೇಶನ್ ಆಫ್ ರೈಲ್ವೆ, ನ್ಯೂ ರೈಲ್ವೆ ಸ್ಟೇಷನ್ಸ್ ಎಲ್ಲವೂ ಕೂಡ ಕೊಟ್ಟಿದೆ. ಈಗ ಮೊನ್ನೆ ಇಂಡಸ್ಟ್ರಿ ಮಿನಿಸ್ಟರ್ MB ಪಾಟೀಲ್ ಹೇಳಿದ್ರು 2026ಕ್ಕೆ ನಾವು ಎಲ್ಲ ಎಲೆಕ್ಟ್ರಿಫಿಕೇಶನ್ ಮಾಡ್ತೀವಿ. ಎಲೆಕ್ಟ್ರಿಫಿಕೇಶನ್ ಮಾಡೋದು ಯಾರು? ರೈಲ್ವೆದ್ದು ಕೇಂದ್ರ ಸರ್ಕಾರ ಮಾಡ್ತಿದೆ. ಹೆಲ್ತ್ ಅಲ್ಲಿ ಆಯುಷ್ಮಾನ್ ಹೇಳಿದೀನಿ, ಹೌಸಿಂಗ್ ಅಲ್ಲಿ ಬರ್ತದೆ, ಹೆಲ್ತ್ ಅಲ್ಲಿ NRHM ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಬರ್ತದೆ. ಡೆವಲ್ಯೂಷನ್ ಒಂದೇ ಫಂಡ್ ಅಲ್ಲ, ಸ್ಪೋರ್ಟ್ಸ್ಗೆ ಇಲ್ಲಿ ನೀವು ಹೇಳಿದಿರಿ, ನಿಮ್ ಬಜೆಟ್ ಅಲ್ಲಿ ಹೇಳಿದಿರಿ ಏನಪ್ಪಾ ಅಂತಂದ್ರೆ 26 ಕಾಮಗಾರಿಗಳನ್ನ ಸ್ಪೋರ್ಟ್ಸ್ ಇದು ನಾವು ಈಗಾಗಲೇ ಅಪ್ರೂವ್ ಆಗಿದೆ, ನಾವು ಅದನ್ನ ಪ್ರಾರಂಭ ಮಾಡ್ತೀವಿ ಅಂತ. ಯಾವ ಯೋಜನೆಯಲ್ಲಿ? ಸಾಗರಮಾಲಾ ಯೋಜನೆಯಲ್ಲಿ ಮಾಡ್ತಾ ಇದ್ದೀರಿ. ಸಾಗರಮಾಲಾ ಯೋಜನೆಯಲ್ಲಿ ನೋಡಿ, ವಿತ್ ಏಮ್ ಆಫ್ ಎಕ್ಸ್ಪಾಂಡಿಂಗ್ ಮ್ಯಾರಿಟೈಮ್ ಪ್ರೆಸೆನ್ಸ್, 26 ವರ್ಕ್ಸ್ ವಿಲ್ ಬಿ ಟೇಕನ್ ಅಪ್ ಅಟ್ ದ ಎಸ್ಟಿಮೇಟ್ ಆಫ್ 1,017 ಕ್ರೋರ್ಸ್ ಅಂಡರ್ ಸಾಗರಮಾಲಾ ಯೋಜನೆ. ಇದರಲ್ಲಿ 50% ಕೇಂದ್ರ ಸರ್ಕಾರ ಕೊಡ್ತಾರೆ, 50% ರಾಜ್ಯ ಸರ್ಕಾರ ಹಾಕಬೇಕು. ಸೊ 1,000 ಕೋಟಿಯಲ್ಲಿ 500 ಕೋಟಿ ಕೇಂದ್ರ, 500 ಕೋಟಿ ರಾಜ್ಯ ಸರ್ಕಾರ ಹಾಕಬೇಕು. ಸಾಗರಮಾಲಾ ಯೋಜನೆ ಯಾರ್ದಿದು? ನರೇಂದ್ರ ಮೋದಿ ಅವರು ಬಂದ ಕೇಂದ್ರ ರಾಜ್ಯ ಸಹಭಾಗಿತ್ವ ಇದು ಹೊಸದಲ್ಲ, ಇದು ಹಳೇದು. ಒಂದ್ ರೂಢಿ ಆಗಿರ್ತಕ್ಕಂಥದ್ದು. 1 ನಿಮಿಷ ಕೇಳ, ನೀವು ವಕಾಲತ್ ಹಾಕ್ಬೇಕಾದ್ರೆ ಕೇಳ, ಹೊಸದಾಗೇನೋ ಮಾಡಿದೀವಿ ಅನ್ನೋ ತರ ಹೇಳಬಾರ್ದು. ತಾವು ಅಲ್ಲ ನಿಮ್ದೆಲ್ಲ ಕೇಳಿದೀವಿ. ಅಲ್ಲ, ಕೇಂದ್ರ ಸರ್ಕಾರ ಯೋಜನೆಗಳಿಗೆ ಕೇಂದ್ರ ಸಮಯ ರಾಜ್ಯನೋ
ಕೊಡ್ಬೇಕು. ಈಗ ಯಾರು ಕೂಡ ಡಿಸ್ಟರ್ಬ್ ಮಾಡಬೇಡಿ, ಆದಷ್ಟು ಬೇಗ ಮಾತನ್ನು ಮುಗಿಸಿದ್ರೆ ಬೇರೆಯವ್ರಿಗೆ ಕೂಡ ಮಾತಾಡಲಿಕ್ಕೆ ಅವಕಾಶ ಸಿಗ್ತದೆ. ನಾಳೆ ಮಧ್ಯಾಹ್ನ ನಂತರ ನೀವು ಎಷ್ಟೇ ಆಲೋಚನೆ ಮತ್ತೆ ನಿಮಗೆ ಮಾತಾಡಲಿಕ್ಕೆ ಯಾರು ಕೂಡ ಚಾನ್ಸ್ ಸಿಕ್ಕುವುದಿಲ್ಲ. ಆದಷ್ಟು ಬೇಗ ಟರ್ಮಿನೇಟ್ಸ್. 12 ವರ್ಕ್ಸ್ ಇನ್ನ ಈಗ ಸ್ಯಾಂಕ್ಷನ್ ಹೋಗಿದ್ದಾವೆ. 1,145 crores ಯೋಜನೆಗಳಿದ್ದಾವೆ. ಸೊ ಇದು ಕೇಂದ್ರ ಸರ್ಕಾರ ಇದರಲ್ಲಿ 50% ಪಾಲು ಕೊಡ್ತಿದೆ. ಎಲ್ಲಾ ಅಭಿವೃದ್ಧಿಯಲ್ಲಿ, ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ, ಹ್ಯೂಮನ್ ಡೆವಲಪ್ಮೆಂಟ್ ಅಲ್ಲಿ ಕೇಂದ್ರ ಸರ್ಕಾರಗಳ ಯೋಜನೆಗಳು ಬರ್ತವೆ. ಈಗ ಸ್ಮಾರ್ಟ್ ಸಿಟಿ, ಸ್ಮಾರ್ಟ್ ಸಿಟಿಯಲ್ಲಿ ಒಟ್ಟು 7,000 crore ಖರ್ಚಾಗಿದೆ. ಅದರಲ್ಲಿ 50% ಕೇಂದ್ರ ಸರ್ಕಾರ ಇದೆ. ಸ್ಮಾರ್ಟ್ ಸಿಟಿ ಯೋಜನೆ ಬಂದಿದ್ದರಿಂದಲೂ ಕೂಡ ರಾಜ್ಯ ಸರ್ಕಾರವು ಕೂಡ ಅರ್ಬನ್ ಡೆವಲಪ್ಮೆಂಟ್ಗೆ ಲಕ್ಷ್ಯ ಕೊಡುವಂತಹ ಅವಶ್ಯಕತೆ ಬಂತು. ಆಗಲೇ ಹೇಳಿದೆ ಅಮೃತ್ ಯೋಜನೆ ಅಂತ ಹೇಳಿದೆ. ಕುಡಿಯುವ ನೀರಿಂದು 7,000 crore ಯೋಜನೆ ಇದೆ. ಅಮೃತ್ 1 & 2 ಇದು ಕೇಂದ್ರ ಸರ್ಕಾರನ ಸ್ಪಾನ್ಸರ್ಡ್ ಇದೆ. ಆದ್ರಿಂದ ಒಟ್ಟಾರೆ ಕೇಂದ್ರದಿಂದ ಬರುವಂತಹ ಎಲ್ಲ ಬಾಬತ್ನಲ್ಲಿರುವಂತಹ ಹಣವನ್ನು ನೋಡಿದಾಗ ನಿಮ್ಗೆ ಅರ್ಥ ಆಗ್ತದೆ ಎಷ್ಟು ಬಂದಿದೆ ಅನ್ನುವಂಥದ್ದು. ಅದರ ಜೊತೆ ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ಹೆಂಗೆ ತಮ್ಮ ಆದಾಯವನ್ನು ಹೆಚ್ಚಿಗೆ ಮಾಡ್ಕೋಬೇಕು, ಹೆಂಗೆ ಅದನ್ನು ಬಳಕೆ ಮಾಡಬೇಕು ಅನ್ನುವಂಥದ್ದು ಗ್ಯಾರಂಟಿಗಳು